ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ 12ರಿಂದ ಆಗಸ್ಟ್ 18ರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರರಾಶಿಗೆ ಸಂಬಂಧಿಸಿದಂತೆ 8ನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನೀವು ಸಂಪೂರ್ಣ ಸಮಯ ಚುರುಕುತನದಿಂದ ಕೂಡಿರುತ್ತೀರಿ. ಆದರೆ ನೀವು ನಿಮ್ಮ ಆಹಾರದ ಬಗ್ಗೆ ಗಮನಹರಿಸಬೇಕಾಗಿದೆ. ಹಳೆಯ ಮತ್ತು ಭಾರಿ ಆಹಾರವನ್ನು ತಪ್ಪಿಸಿ ಮತ್ತು ಸೂಕ್ತವಾದ ಆಹಾರ ಸೇವಿಸುವುದನ್ನು ಮರೆಯಬೇಡಿ. ಅಲ್ಲದೆ ಸಾಧ್ಯವಾದಷ್ಟು ನಡುವೆ ಹಣ್ಣುಗಳನ್ನು ಸೇವಿಸುವುದನ್ನು ಮುಂದುವರಿಸಿ. ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ 2ನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ನಿಮ್ಮ ರಾಶಿಚಕ್ರದ ಜನರು ಈ ವಾರ ಹಣಕ್ಕೆ ಸಂಬಂಧಿಸಿದ ಯಾವುದೇ ಅಪಾಯವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಏಕೆಂದರೆ ಈ ಸಮಯದಲ್ಲಿ ನೀವು ಅನೇಕ ಸ್ಥಳಗಳಿಂದ ಹಠಾತ್ ಹಣವನ್ನು ಪಡೆಯುವ ಸಾಧ್ಯತೆಗಳಿವೆ. ಆದರೆ ಈ ಸಮಯದಲ್ಲಿ ನೀವು ಹಣವನ್ನು ಬಳಸುವ ಮೊದಲು ಪ್ರತಿಯೊಂದು ಸನ್ನಿವೇಶಕ್ಕೂ ನೀವು ನಿಮ್ಮನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಳ್ಳಬೇಕು. ಮನೆಯಲ್ಲಿ ಕೆಲವು ಬದಲಾವಣೆಗಳಿಂದಾಗಿ ಈ ವಾರ ನಿಮ್ಮ ಸಂಬಂಧಿಕರೊಂದಿಗೆ ಸಂಘರ್ಷವನ್ನು ಹೊಂದಿರಬಹುದು. ಇದು ನಿಮ್ಮ ಗೌರವವನ್ನು ಕಡಿಮೆ ಮಾಡುತ್ತದೆ, ಜೊತೆಗೆ ನೀವು ಕುಟುಂಬದ ಉದಾಸೀನತೆಯನ್ನು ಸಹ ಎದುರಿಸಬೇಕಾಗಬಹುದು. ಕೆಲಸದ ಸ್ಥಳ ಮತ್ತು ವೈಯಕ್ತಿಕ ಜೀವನವನ್ನು ಪ್ರತ್ಯೇಕವಾಗಿಡಲು ಈ ವಾರ ಉತ್ತಮವಾಗಿರುತ್ತದೆ. ಏಕೆಂದರೆ ವೈಯಕ್ತಿಕ ಜೀವನದಿಂದಾಗಿ ನೀವು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಅಸಡ್ಡೆ ತೋರುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ನೀವು ನಿಮ್ಮ ಅಭಿವೃದ್ಧಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಈ ವಾರ ನೀವು ನಿಮ್ಮ ಉತ್ತಮ ಪ್ರದರ್ಶನ ಮಾಡುವ ಅಗತ್ಯವಿದೆ, ಇಲ್ಲದಿದ್ದರೆ ನಿಮ್ಮ ಪೋಷಕರು ಮತ್ತು ಶಿಕ್ಷಕರು ನಿಮ್ಮನ್ನು ಖಂಡಿಸಬಹುದು. ಈ ಕಾರಣದಿಂದಾಗಿ ಈ ಇಡೀ ವಾರವನ್ನು ಹತಾಶೆಯಿಂದ ಕಳೆಯುತ್ತೀರಿ ಎಂದು ನಿರೀಕ್ಷಿಸಲಾಗಿದೆ. ಆದ್ದರಿಂದ ಉತ್ತಮ ಪ್ರದರ್ಶನಕ್ಕಾಗಿ ಆರಂಭದಿಂದಲೇ ನಿಮ್ಮ ಪರಿಶ್ರಮವನ್ನು ಮುಂದುವರಿಸುವುದು ನಿಮಗೆ ಉತ್ತಮ. ಮನಸ್ಸಿಗೆ ಏನೋ ಕಸಿವಿಸಿ, ಯಾವ ಕೆಲಸ ಹಿಡಿದರೂ ವೇಗ ಇಲ್ಲ, ನಿಧಾನ, ಖರ್ಚುಗಳನ್ನು ನಿಭಾಯಿಸಲು ಆಗುತ್ತಿಲ್ಲ, ವಾಹನದಿಂದ ನಷ್ಟ ಇದೆ, ಮನೆಯ ವಾತಾವರಣ ಸಹ ಸಹನೀಯವಾಗಿಲ್ಲ, ಎಲ್ಲವೂ ನಿಮಗೆ ವ್ಯತಿರಿಕ್ತವಾಗಿ ಇದೆ ಎಂಬ ಅನಿಸಿಕೆ. ಹೆದರಬೇಡಿ, ಗುರುಬಲ ಇಲ್ಲದಿರುವುದರಿಂದ ನಿಧಾನಗತಿಯ ಬೆಳವಣಿಗೆ ಇರುತ್ತದೆ. ನಿಮ್ಮ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡಿ, ಯಾರೊಂದಿಗೂ ಘರ್ಷಣೆ ಬೇಡ. ನೀವು ಅನಗತ್ಯ ಖರ್ಚುಗಳಿಂದ ದೂರವಿರಿ, ಸಾಲ ತೆಗೆದುಕೊಳ್ಳಬೇಡಿ. ಕೆಲಸದಲ್ಲಿ ಈ ವಾರ ತುಂಬಾ ಒತ್ತಡ ಇರಲಿದೆ. ವೈಯಕ್ತಿ ಹಾಗೂ ವೃತ್ತಿ ಜೀವನದ ನಡುವಿನ ಸಸಮತೋಲನ ಕಾಪಾಡುವುದೇ ಕಷ್ಟವಾಗುವುದು. ಕುಟುಂಬದಲ್ಲಿ ಪರಿಸ್ಥಿತಿ ಅಷ್ಟೊಂದು ಚೆನ್ನಾಗಿರಲ್ಲ, ನೀವು ತಾಳ್ಮೆಯಿಂದ ವರ್ತಿಸಿದರೆ ಒಳ್ಳೆಯದು. ಇನ್ನು ಆರೋಗ್ಯ ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ವಾರವು ನಿಮಗೆ ಬಹಳ ಮಹತ್ವದ್ದಾಗಿದೆ, ಏಕೆಂದರೆ ಇದು ನಿಮಗೆ ಸೌರ ವಾಪಸಾತಿ ಸಮಯವಾಗಿದೆ. ಆದ್ದರಿಂದ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ನೀವು ಹೆಚ್ಚಿನ ಗಮನವನ್ನು ಹೊಂದಿರುತ್ತೀರಿ. ಸೂರ್ಯನು ನಿಮ್ಮ ವ್ಯಕ್ತಿತ್ವದ ಮೇಲೆ ಬೆಳಕನ್ನು ಬೆಳಗಿಸುತ್ತಾನೆ, ನಿಮ್ಮನ್ನು ಹೆಚ್ಚು ಆತ್ಮವಿಶ್ವಾಸ ಮತ್ತು ಮುನ್ನಡೆಸಲು ಉತ್ಸುಕನಾಗುವಂತೆ ಮಾಡುತ್ತದೆ. ನಿಮ್ಮ ಸ್ವಂತ ಗುರಿಗಳು ಮತ್ತು ಆಸೆಗಳನ್ನು ಮರು ಮೌಲ್ಯಮಾಪನ ಮಾಡಲು ಮತ್ತು ತಿದ್ದುಪಡಿ ವಿಧಾನಗಳನ್ನು ತೆಗೆದುಕೊಳ್ಳುವ ಸಮಯ ಇದು. ನಿಮ್ಮ ದೈಹಿಕ ಆರೋಗ್ಯವು ಬಹಳ ಮುಖ್ಯವಾಗಿರುತ್ತದೆ ಮತ್ತು ನೀವು ಹೊಸ ಆರೋಗ್ಯ ರಕ್ಷಣೆಯ ಆಡಳಿತವನ್ನು ಅಳವಡಿಸಿಕೊಳ್ಳುತ್ತೀರಿ. ದಯವಿಟ್ಟು ತುಂಬಾ ಸ್ವಯಂ ಕೇಂದ್ರಿತ ಅಥವಾ ಅತಿಯಾದ ಟೀಕೆ ಮಾಡುವುದನ್ನು ತಪ್ಪಿಸಿ. ಇನ್ನು ಬುಧ ಹಿಮ್ಮುಖದಲ್ಲಿ ಇರುವುದರಿಂದ ಸವಾಲುಗಳಿವೆ, ಆದ್ದರಿಂದ ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ಸಮಸ್ಯೆಗಳಿಗೆ ಅವಕಾಶಗಳಿವೆ. ಹೆಚ್ಚುವರಿಯಾಗಿ ನೀವು ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಮಾಜಿ ಪ್ರೇಮಿಗಳೊಂದಿಗೆ ಭೇಟಿಯಾಗುತ್ತೀರಿ. ಶುಕ್ರ ಸಂಕ್ರಮಣವು ಕನ್ಯಾರಾಶಿಯಲ್ಲಿದೆ, ಅಲ್ಲಿ ಅದು ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತದೆ. ಆದ್ದರಿಂದ ನೀವು ನಿಮ್ಮ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಸಾರಿಗೆ ವ್ಯವಸ್ಥೆಯು ಬಟ್ಟೆಗಳು ಅಥವಾ ಉತ್ತಮ ಆಹಾರದಂತಹ ನಿಮಗೆ ಸಂತೋಷವನ್ನು ನೀಡುವ ವಿಷಯಗಳ ಮೇಲೆ ಹೆಚ್ಚು ಖರ್ಚು ಮಾಡಲು ನಿಮ್ಮನ್ನು ಒತ್ತಾಯಿಸಬಹುದು. ನೀವು ಎಚ್ಚರಿಕೆಯಿಂದ ಚಲಿಸಿದರೆ ನಿಮ್ಮ ಆದಾಯವನ್ನು ಸುಧಾರಿಸಲು ಇದು ಉತ್ತಮ ಸಮಯವಾಗಿದೆ. ಬುಧವು ಹಿಮ್ಮುಖವಾಗಿರುವುದರಿಂದ ವಹಿವಾಟುಗಳಲ್ಲಿ ಕೆಲವು ದೋಷಗಳ ಸಾಧ್ಯತೆಗಳಿವೆ, ಆದ್ದರಿಂದ ಹೆಚ್ಚು ಖರ್ಚು ಮಾಡದಂತೆ ಅಥವಾ ವಸ್ತು ವಿಷಯಗಳ ಮೇಲೆ ಹೆಚ್ಚು ಗಮನಹರಿಸದಂತೆ ಎಚ್ಚರಿಕೆ ವಹಿಸಿ. ಜೀವನವನ್ನು ಆನಂದಿಸಲು ಇದು ಉತ್ತಮ ಸಮಯ, ಆದರೆ ನಂತರದ ಸಮಸ್ಯೆಗಳನ್ನು ತಪ್ಪಿಸಲು ನಿಮ್ಮ ಬಜೆಟ್ ಅನ್ನು ಗಮನದಲ್ಲಿರಿಸಿಕೊಳ್ಳಿ. ದೀರ್ಘಾವಧಿಯ ಗುರಿಗಳು ಮತ್ತು ಆಸೆಗಳ 11ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಮಂಗಳವು ನಿಮ್ಮನ್ನು ಹೆಚ್ಚು ಭರವಸೆ ಇಡುತ್ತದೆ. ಈ ಮಂಗಳದ ಶಕ್ತಿಯು ದೀರ್ಘಾವಧಿಯ ಲಾಭಕ್ಕಾಗಿ ಕೆಲವು ದೀರ್ಘಾವಧಿಯ ಯೋಜನೆಗಳ ಕಡೆಗೆ ಕೆಲಸ ಮಾಡುತ್ತದೆ. ನೀವು ಗುಂಪುಗಳು ಅಥವಾ ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿರುವಿರಿ, ಏಕೆಂದರೆ ಈ ಸಂಪರ್ಕಗಳ ಮೂಲಕ ಹೊಸ ಅವಕಾಶಗಳು ಇರಬಹುದು. ಆದಾಗ್ಯೂ ಈ ತೀವ್ರವಾದ ಶಕ್ತಿಯು ಸ್ನೇಹಿತರೊಂದಿಗೆ ಮತ್ತು ಗುಂಪಿನ ಸೆಟ್ಟಿಂಗ್ಗಳಲ್ಲಿ ಘರ್ಷಣೆಗಳು ಅಥವಾ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು.
ಆದ್ದರಿಂದ ನಿಮ್ಮ ಅಭಿಪ್ರಾಯಗಳನ್ನು ನೀವು ಹೇಗೆ ವ್ಯಕ್ತಪಡಿಸುತ್ತೀರಿ ಎಂಬುದರ ಬಗ್ಗೆ ಜಾಗರೂಕರಾಗಿರಿ. ಇದರಿಂದ ನೀವು ತಪ್ಪಿಸಿಕೊಳ್ಳಬಹುದು. ನೀವು ವಿದೇಶಿ ಭೂಮಿಯಿಂದ ಕೆಲವು ಕೆಲಸವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮತ್ತು ಹೊಸ ವ್ಯವಹಾರ ಕಲ್ಪನೆಗಳು ಸಹ ಇರುತ್ತದೆ. ಈ ವಾರ ಅದೃಷ್ಟ ಬಣ್ಣ ನೀಲಿ. ಈ ವಾರ ಅದೃಷ್ಟದ ಸಂಖ್ಯೆ 28. ಈ ವಾರ ಅದೃಷ್ಟದ ದಿನ ಸೋಮವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿದಿನ 19 ಬಾರಿ ಓಂ ಭಾಸ್ಕರಾಯ ನಮಃ ಎಂದು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಸಿಂಹ ರಾಶಿಯ ಜಾತಕದವರ ಆಗಸ್ಟ್ 12 ರಿಂದ ಆಗಸ್ಟ್ 18 ರವರೆಗಿನ ಫಲದ ಮಾಹಿತಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.